ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅಮುದಾ ಅಂದ್ಬಿಟ್ಟು ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ ಹೆಸರು ಬಂದು ಅಮುದಾ ರಾಜೇಂದ್ರ ಅಂದ್ಬಿಟ್ಟು. ನಾನು ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳನ್ನೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ತಿಳಿಸಿ. ಈ ಫ್ರೆಂಡ್ಸ್, ಈಗ ಬಂದು ನಾನು ಕೆಲವು ಟಿಪ್ಸ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಅದೇನು ಅಂದರೆ, ಈಗ ನಾವು ಲೇಡೀಸು ಯಾವ್ದಾನ ಒಂದು ಒಳ್ಳೆ ಹಬ್ಬಗಳು ಬರಬೇಕಾದ್ರೆ, ಯಾವ್ದಾನ ಮನೇಲಿ ಫಂಕ್ಷನ್ಗಳಾಗಬೇಕಾದ್ರೆ ಬಳೆಗಳು ನಾವು ಹಾಕ್ಕೊಳ್ತೀವಿ. ಅದು ಬಂದುಬಿಟ್ಟು ಜಾಸ್ತಿ ತುಂಬ ಕನ್ನಡಿ ಬಳೆಗಳು ಬಂದು ಲೇಡೀಸು ಹಾಕ್ಕೊಳ್ತಾರೆ, ಮೆಟಲ್ ಬಳೆಗಳು ಹಾಕ್ತಾರೆ. ಈಗ ಕನ್ನಡಿ ಬಳೆಗಳಿಗೆ ನಾನು ಸ್ವಲ್ಪ ಟಿಪ್ಸ್ ಹೇಳ್ತೀನಿ ಫ್ರೆಂಡ್. ಅದೇನು ಅಂದರೆ, ಮೇಯ್ನಾಗಿ ಹಸಿರು ಬಳೆ ಹಾಕ್ಕೊಳ್ಳೋದು ತುಂಬ ಶ್ರೇಷ್ಠತೆ ಫ್ರೆಂಡ್ಸ್, ಶ್ರೇಷ್ಠತೆ. ಅದು ಬಂದು ಧನಲಕ್ಷ್ಮಿ ಆಗಮನ ಅಂತ ನಮ್ಮ ಅಜ್ಜಿ ಎಲ್ಲರೂ ಹೇಳೋರು. ಆದ್ದರಿಂದ ನಾವು ಹೆಚ್ಚಾಗಿ ಕನ್ನಡಿ ಬಳೆನೇ ಫ್ರೆಂಡ್ಸ್ ನಾವು ಯೂಸ್ ಮಾಡೋದು. ಸ್ವಲ್ಪ ನಾವು ಕನ್ನಡಿ ಬಳೆ ಹಾಕ್ಕೋಬೇಕಾದ್ರೆ ಟೈಟ್ ಆಗುತ್ತೆ, ಒಡೆದೋಗ್ಬಿಡುತ್ತೆ, ಆಗ ನಮ್ಮ ಮನಸ್ಸುಗಳಿಗೆ ಬೇಜಾರಾಗುತ್ತೆ ಅಲ್ವಾ. ಆಗೇನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಬಿಸಿನೀರು ಕಾಯಿಸಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಈ ಕನ್ನಡಿ ಬಳೆಗಳನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಟ್ಬಿಡ್ಬೇಕು, ಒಂದು 5 ಮಿನಿಟ್ಸ್. ಆಮೇಲೆ ನಾವು ಕನ್ನಡಿ ಬಳೆ ಹಾಕಿದ್ರೆ ಕನ್ನಡಿ ಬಳೆ ಒಡೆಯೋದಿಲ್ಲ, ಕ್ಲೀನಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಟೈಟಾಗಿದ್ದರೆ ಕೂಡ ಹೋಗ್ಬಿಡುತ್ತೆ. ನೆಕ್ಸ್ಟ್ ಎರಡನೇ ಟಿಪ್ಸ್ ಏನು ಗೊತ್ತಾ ಫ್ರೆಂಡ್ಸ್, ಜಿರಳೆಗಳು. ಈ ಜಿರಳೆಗಳು ಫ್ರೆಂಡ್ಸ್, ಏನೇ ಔಷಧಿ ಇಕ್ಕಿದ್ರು, ಏನೇ ಮಾಡಿದ್ರು ಅಲ್ಲಲ್ಲಿ ಒಂದು ಎರಡು ಕಾಣಿಸ್ಕೊಳ್ತಾ ಇರುತ್ತೆ. ಆಗ ನಾವೇನು ಮಾಡಬೇಕಾಗುತ್ತಾ ಫ್ರೆಂಡ್ಸ್, ನಮ್ಮ ಮನೇಲಿ ಹೆಂಗೂ ಇನ್ಸುಲೇಷನ್ ಟೇಪು ಎಲ್ಲ ಇರುತ್ತೆ ಅಲ್ವಾ, ಆ ಇನ್ಸುಲೇಷನ್ ಟೇಪಲ್ಲಿ ಒಂದು ಸ್ವಲ್ಪ ಸಕ್ಕರೆ, ಸ್ವಲ್ಪ ಚೆನ್ನಾಗಿ ಅಗಲ ಇರ್ತಕ್ಕಂಥ ಇನ್ಸುಲೇಷನ್ ಟೇಪ್ ಇದು ತಗೊಂಡು ಸ್ವಲ್ಪ ಸಕ್ಕರೆ ಹಾಕಿ ಮೂಲೆಗಳಲ್ಲಿ ಸ್ವಲ್ಪ ಇಕ್ಕಬೇಕು ಫ್ರೆಂಡ್ಸ್. ಫ್ರಿಜ್ ಕೆಳಗಡೆ, ವಾಷಿಂಗ್ ಮಿಷಿನ್ ಕೆಳಗಡೆ, ಕಿಚನ್ ಇದೆ ಅಲ್ವಾ ಫ್ರೆಂಡ್ಸ್, ಕಿಚನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕೆಳಗಡೆ ಅಲ್ಲೆಲ್ಲ ಇಟ್ಟಾಗ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಈ ಸಕ್ಕರೆ ತಿನ್ನೋಕೆ ಹೋದಾಗ ಜಿರಳೆ ಹಂಗೆ ಕಚ್ಕೊಳ್ಳುತ್ತೆ. ಯಾಕಂದರೆ ಅದ್ರಲ್ಲಿ ಗಮ್ಮಿರೋದ್ರಿಂದ ಏನು ಮಾಡುತ್ತೆ, ಕಚ್ಕೊಂಬಿಡುತ್ತೆ. ಆಗ ನಮಗೆ ಬೆಳಗ್ಗೆ ಹೊತ್ತು ಈಸಿಯಾಗಿ ಎತ್ತಿ ಹಾಕೋಕ್ಕೆ ಆಗ್ಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು, ತುಂಬ ಜನ ಲೇಡೀಸ್ಗಳಿಗೆ ನಿದ್ದೆ ಬರೋದಿಲ್ಲ ನೈಟ್ ಆದರೆ, 12 ಗಂಟೆ 1 ಗಂಟೆ ಆದ್ರೂ ಅವ್ರಿಗೆ ನಿದ್ದೆ ಬರೋದಿಲ್ಲ ಫ್ರೆಂಡ್ಸ್. ಜೆಂಟ್ಸ್ಗೆ ಆಗಲಿ ಲೇಡೀಸ್ಗೆ ಆಗಲಿ ಇದು ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ಇದರಿಂದ ನಾವು ಟ್ಯಾಬ್ಲೆಟ್, ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೆ ಸೈಡ್ ಎಫೆಕ್ಟು, ಅದು ಪ್ರಾಬ್ಲಮ್ಮು, ಎನಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ಒಂದು ಗ್ಲಾಸ್ ಬಿಸಿನೀರಿಗೆ ಒಂದೇ ಒಂದು ಚುಟಿಕೆ ಉಪ್ಪು, ಉಪ್ಪು ಹಾಕ್ಕೊಂಡು ಕುಡಿದ್ಬಿಟ್ಟು ಮುಖ ತಣ್ಣನೆಯ ನೀರಿಂದ ಮುಖ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಕಣ್ಣು ಮುಚ್ಕೊಂಡು 100 ಸರಿ ನಿಧಾನವಾಗಿ ಎಣಿಸಿದ್ರೆ ಆ 100 ಎಣಿಸೋದ್ರ ಒಳಗಡೆ ನಾವು ನಿದ್ದೆ ಮಾಡಿಬಿಡ್ತೀವಿ ಫ್ರೆಂಡ್ಸ್. ಇದು ಒಂದು ಟಿಪ್ಸ್, ಓಕೆನಾ ಫ್ರೆಂಡ್ಸ್. ಆಮೇಲೆ ಇನ್ನೂ ಹೆಚ್ಚೆಚ್ಚಾಗಿ ಟಿಪ್ಸ್ಗಳು ನಾನು ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ನಾವು ಈರುಳ್ಳಿ ಇರುತ್ತಲ್ವಾ, ಈರುಳ್ಳಿ ಬಂದು ಒಗ್ಗರಣೆಗೆ ಆಗಲಿ ಏನಕ್ಕೆ ಆಗಲಿ ಆಗಿದ್ರೆ ಅದು ಬ್ರೌನ್ ಆಗಬೇಕು, ಅದ್ರಿಗೂ ವೇಯ್ಟ್ ಮಾಡಬೇಕು. ಈರುಳ್ಳಿ ಹಚ್ಚಿದ ತಕ್ಷಣ ಒಂಚೂರು ಚಿಟಿಕೆ ಉಪ್ಪನ್ನು ಅದ್ರ ಮೇಲೆ ಹಾಕ್ಬಿಟ್ರೆ ಆಗ ಈರುಳ್ಳಿ ಬೇಗ ಬ್ರೌನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ಕಣ್ಣಿರುತ್ತಲ್ವ ಫ್ರೆಂಡ್ಸ್, ಕಣ್ಣು ಸುತ್ತೆ ಎಲ್ಲ ಸ್ವಲ್ಪ ಜನಕ್ಕೆ ಬಂದು ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ವಾ, ಆಗ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ಆ ಥರ ಬ್ಲ್ಯಾಕ್ ಬ್ಲ್ಯಾಕ್ ಇರಬೇಕಾದ್ರೆ ರಾತ್ರಿ ಮಲಗಕ್ಕೆ ಮುಂಚೆ, ಇದು ತುಂಬ ಜನ ಗೊತ್ತಿಲ್ಲ ಫ್ರೆಂಡ್ಸ್ ಈ ಟಿಪ್ಸು, ನಾನು ಹೇಳ್ತೀನಿ ನೋಡಿ. ರಾತ್ರಿ ಮಲಗಕ್ಕಿಂತ ಮುಂಚೆ ಐಸ್ ಕ್ಯೂಬ್ ಇರುತ್ತಲ್ವಾ, ಐಸ್ ಕ್ಯೂಬ್ ಬಂದು ಒಂದು ಗ್ಲಾಸಲ್ಲಿ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅತ್ತಿ ಇರುತ್ತಲ್ವ, ಅತ್ತಿ ಎತ್ಕೊಂಡು ಸ್ವಲ್ಪ ಚೆನ್ನಾಗಿ ಹಂಗೆ ಹಾಕ್ಕೊಂಡು ಕಣ್ಣಿಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಅದನ್ನು ರಿಮೂವ್ ಮಾಡಬೇಕು ಫ್ರೆಂಡ್ಸ್. ಇದು ಆಗುತ್ತೆ. ಆಮೇಲೆ ಸೌತೆಕಾಯಿ ಇರುತ್ತಲ್ವ, ಸೌತೆಕಾಯಿ ಕೂಡ ಕಟ್ ಮಾಡಿಬಿಟ್ಟು ಕಣ್ಣಿಗೆ ಹಾಕ್ಕೊಂಡ್ರೆ ಕಣ್ಣು ತಂಪು, ಚೆನ್ನಾಗಿ ನಿದ್ದೆನೂ ಬರುತ್ತೆ, ಆದಷ್ಟು ಆ ಡಾರ್ಕ್ ಸರ್ಕಲ್ಗೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸೌತೆಕಾಯಿ ಬಂದುಬಿಟ್ಟು ಹರಿದ್ಬಿಟ್ಟು ಅದು ಕಣ್ಣಿಗೆ ಹಾಕಿದ್ರೆ ಕೂಡ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇನ್ನೂ ಹೆಚ್ಚಾದ ವೀಡಿಯೋನ ನಾನು ಹಾಕ್ತೀನಿ, ಇನ್ನೂ ಹೆಚ್ಚು ಟಿಪ್ಸ್ಗಳು ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಬಂದು ಟೈಲರಿಂಗ್ ಯಾವ ಥರ ಬಟ್ಟೆ ಹೊಲಿಯೋದು, ಯಾವ ಥರ ಕಟ್ಟಿಂಗ್ ಮಾಡೋದು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.